ನಮಸ್ಕಾರ. ಕಥಾಯಾನದ ಇವತ್ತಿನ ಕಥೆಯನ್ನು ಕೇಳಲು ಬಂದ ಸರ್ವ ಯಾತ್ರಿಗಳಿಗೂ ಹೃತ್ಪೂರ್ವಕ ಸ್ವಾಗತ. ನನ್ನ ಹೆಸರು ಲಕ್ಷ್ಮಿ. ಕಥಾಯಾನದ ಪ್ರಯಾಣ 15ನೇ ಸೆಪ್ಟೆಂಬರ್ 2018ಕ್ಕೆ ಪ್ರಾರಂಭವಾಗಿದೆ. 15ನೇ ಸೆಪ್ಟೆಂಬರ್, ಈ ದಿನಾಂಕ ನಮ್ಮ ದೇಶದಲ್ಲಿ ಬಲು ಮುಖ್ಯವಾದದ್ದು. ಯಾಕೆಂದರೆ ನಮ್ಮ ಭಾರತ ದೇಶದೆಲ್ಲೆಡೆ ಇಂಜಿನಿಯರುಗಳ ಸಮುದಾಯ ಇಂಜಿನಿಯರುಗಳ ದಿವಸ, ಇಂಜಿನಿಯರ್ಸ್ ಡೇ ಅಂತ ಆಚರಿಸ್ತಾರೆ. ಈ ಸಂಭ್ರಮಕ್ಕೆ ಕಾರಣ ಭಾರತರತ್ನ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ, ನಮ್ಮೆಲ್ಲರ ಪ್ರೀತಿಯ ಸರ್ ಎಂ ವಿ. ಸರ್ ಎಂ ವಿ ಅವರು ಏಕಮೇವ ದ್ವಿತೀಯ ಎಂದು ಪ್ರಸಿದ್ಧಿ ಪಡೆದ ತಜ್ಞ ವಾಸ್ತುಶಿಲ್ಪಿಯಾಗಿದ್ರು. ಅದಕ್ಕೆ ಪ್ರಮಾಣವಾಗಿ ಅವರು ಕೈಗೊಂಡ ಹಲವಾರು ಯೋಜನೆಗಳು ಈಗಲೂ ಈ ದಿನಕ್ಕೂ ನಮ್ಮೆಲ್ಲರೆದುರಿಗೆ ನಿಂತಿವೆ. ಈ ಎಲ್ಲಾ ಯೋಜನೆಗಳ ಬಗ್ಗೆ ಒಂದೇ ಸಮ ಕೂತ್ಕೊಂಡು ಮಾತಾಡ್ತಾ ಹೋದ್ರೆ ಒಂದು ದಿನಾನೂ ಸಾಲದು. ಅದಕ್ಕೆ ಅವರು ವೃತ್ತಿ ಜೀವನದ ಬಹು ಮುಖ್ಯ ಸಂದರ್ಭಗಳನ್ನ ನೆನಪಿಸ್ಕೊಂಡು ಅವ್ರನ್ನ ಸ್ಮರಿಸೋಣ. ಹಿಂದೆ ಮುಂಬೈ ಲೋಕೋಪಯೋಗಿ ಇಲಾಖೆ, ಬಾಂಬೆ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂತ ಒಂದು ಇಲಾಖೆ ಇತ್ತು. ಆ ಇಲಾಖೆನವರು ಇಡೀ ಮುಂಬೈ ಯೂನಿವರ್ಸಿಟಿನಲ್ಲಿ ಇಂಜಿನಿಯರಿಂಗ್ ಡಿಗ್ರಿನಲ್ಲಿ ಯಾರಿಗೆ ಫಸ್ಟ್ ರ್ಯಾಂಕ್ ದೊರಕುತ್ತೋ ಆ ಇಲಾಖೆನಲ್ಲಿ ಅವ್ರಿಗೆ ಒಂದು ಕೆಲಸ ಖಚಿತವಾಗಿ ಕೊಡ್ತಾ ಇದ್ರು. ನಮ್ ಸರ್ ಎಂ ವಿನವರು 1883ರಲ್ಲಿ ಪುಣೆ ವಿಜ್ಞಾನ ಕಾಲೇಜಿನಿಂದ ಇಡೀ ಮುಂಬೈ ಯೂನಿವರ್ಸಿಟಿಗೆ ಸರ್ವಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆದ್ರು. ಅವ್ರಿಗೆ ಆ ಇಲಾಖೆನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸ ದೊರಕಿತು. ಸರ್ ಎಂ ವಿನವರು ಆ ಇಲಾಖೆನಲ್ಲಿ 14 ವರ್ಷ ಕೆಲಸ ಮಾಡಿದ್ರು. ಆ 14 ವರ್ಷಗಳಲ್ಲಿ 5 ಬೇರೆ ಬೇರೆ ಹುದ್ದೆಗಳನ್ನ ಅಲಂಕರಿಸಿದ್ರು, ಹಲವಾರು ಯೋಜನೆಗಳನ್ನ ರೂಪಿಸ್ಕೊಂಡ್ರು. ಪ್ರಾಮಾಣಿಕವಾಗಿ ತಮ್ಮ ಪಾಂಡಿತ್ಯವನ್ನ ಅನ್ವಯಿಸಿ ಆ ಹಿಂದೆ ಯಾರು ಮಾಡದಿರದಂತೆ ಕೆಲಸಗಳನ್ನ ಪೂರೈಸಿ ಹೆಗ್ಗಳಿಕೆ ಗಳಿಸ್ಕೊಂಡ್ರು. ಸರ್ ಎಂ ವಿ ಅವರ ಒಂದು ಫೇಮಸ್ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಆ ಪ್ರಾಜೆಕ್ಟ್ ಹೇಗೆ ಸೃಷ್ಟಿಯಾಯಿತು, ಅದರ ಇತಿಹಾಸ ಏನು ಅನ್ನೋದನ್ನ ಚಿಕ್ಕದಾಗಿ ತಿಳ್ಕೊಳ್ಳೋಣ. ಹಿಂದೆ ಪುಣೆನಲ್ಲಿ ನೀರಿನ ಬರ ಇರ್ತಾ ಇತ್ತು, ರೈತರಿಗೆ ಬೆಳೆ ಬೆಳೆಯೋದಿಕ್ಕೆ ಕಷ್ಟ ಆಗ್ತಾ ಇತ್ತು. ಅಲ್ಲಿ ಅವಾಗ ಒಬ್ರು ಬ್ರಿಟಿಷ್ ಆಫೀಸರ್ ಇದ್ರು, ಕ್ಯಾಪ್ಟನ್ ಫೀಫೆ ಅಂತ ಅವ್ರ ಹೆಸರು. ಕ್ಯಾಪ್ಟನ್ ಫೀಫೆ ಏನ್ ಮಾಡಿದ್ರು, ಪುಣೆನಲ್ಲಿ 2 ನದಿಗಳು ಹರಿದು ಬಂದು ಬಂದು ಒಂದ ಜಾಗದಲ್ಲಿ ಸೇರ್ಕೋತಾ ಇದ್ವು. ಆ ಜಾಗದಲ್ಲಿ ಅವರು ಒಂದು ಅಣೆಕಟ್ಟು ಡ್ಯಾಮ್ ನ ಕಟ್ಟಿದ್ರು. ಆ ಡ್ಯಾಮ್ ಹೆಸರು ಖಡಕ್ ವಾಸ್ಲ ಅಣೆಕಟ್ಟು. ಅದರಿಂದ ಅಲ್ಲಿ ಒಂದು ಜಲಾಶಯ ಅಂದ್ರೆ ರಿಸರ್ವಾಯರ್ ರೂಪುಗೊಂಡಿತು. ಆ ಜಲಾಶಯದ ಹೆಸರು ಖಡಕ್ ವಾಸ್ಲ ಸರೋವರ. ಅದರಿಂದ ರೈತರ ನೀರಿನ ಸಮಸ್ಯೆಗೆ ಪರಿಹಾರ ದೊರಕಿತು. ಅದಾಗಿದ್ದು 1879ರಲ್ಲಿ. ಆದರೆ ಕ್ರಮೇಣ ಪುಣೆ ನಗರ ಬೆಳೀತಾ ಹೋಯ್ತು, ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು. ಆ ಜಲಾಶಯದ ನೀರು ಜನರಿನ ನೀರಿನ ಪೂರೈಕೆಗೆ ಸಾಕಾಗ್ತಾ ಇರಲಿಲ್ಲ. ಅಲ್ಲಿ ಸರ್ ಎಂ ವಿಯ ಪಾತ್ರ ಮುಖ್ಯವಾಯಿತು. ಸರ್ ಎಂ ವಿ ಒಂದು ವಿಷಯ ಗಮನಿಸಿದ್ರು, ಆ ಜಲಾಶಯದ ನೀರು ಪ್ರತಿ ವರ್ಷ ಓವರ್ ಫ್ಲೋ ಆಗ್ತಾ ಇತ್ತು. ಏನಾಗ್ತಾ ಇತ್ತು ಅಂತಂದ್ರೆ, ಈ ಜಲಾಶಯಕ್ಕೆ ಒಂದು ಹೆಚ್ಚುವರಿ ಮಿತಿ ಅಂತ ಇತ್ತು, ಇಷ್ಟು ಮಟ್ಟಿಗೆ ಮಾತ್ರ ಅದು ನೀರು ಹಿಡ್ಕೊಳ್ಳೋದು. ಮಳೆ ಪ್ರವಾಹ ಈ ತರ ಏನಾದ್ರು ಬಂದಾಗ ಈ ಮಿತಿಗಿಂತ 8 ಅಡಿಯಷ್ಟು ನೀರು ಬಂದು ತುಂಬಿಕೊಳ್ತಾ ಇತ್ತು, ಆದ್ರೂ ಅದನ್ನೆಲ್ಲ ಹೊರಗಡೆ ಕೊಚ್ಕೊಂಡು ಹೋಗ್ತಾ ಇತ್ತು. ಸರ್ ಎಂ ವಿ ಏನ್ ಮಾಡಿದ್ರು, ಈ 8 ಅಡಿಯಷ್ಟು ಜಾಸ್ತಿ ನೀರು ಬಂದು ತುಂಬಿಕೊಳ್ಳುತ್ತಲ್ಲ, ಅಲ್ಲಿ ಶಾಶ್ವತವಾಗಿ ನಿಂತ್ಕೊಳ್ಳಿ ಅಂತ ಆಟೋಮ್ಯಾಟಿಕ್ ಫ್ಲಡ್ ಗೇಟ್ಸ್, ಸ್ವಯಂ ಚಾಲಿತ ಪ್ರವಾಹ ಗೇಟ್ಗಳನ್ನ ವಿನ್ಯಾಸ ಮಾಡಿದ್ರು. ಅಂದ್ರೆ ಈ 8 ಅಡಿಯಷ್ಟು ಇನ್ನೂ ಜಾಸ್ತಿ ಏನಾದ್ರೂ ಬಂದು ನೀರು ತುಂಬಿಕೊಂಡ್ರೆ ಆ ಗೇಟ್ಸ್ಗಳು ತಾನಾಗ್ತಾನೇ ಓಪನ್ ಮಾಡಿ ನೀರ್ನೆಲ್ಲ ಎಕ್ಸೆಸ್ ವಾಟರ್ನೆಲ್ಲ ಆಚೆ ಕಳಿಸಿ ಯಾವಾಗ ನೀರು 8 ಅಡಿಯಷ್ಟೇ ಬಂದು ನಿಂತ್ಕೊಳ್ಳುತ್ತೋ ಅವಾಗ ತಾನಾಗ್ತಾನೇ ಮುಚ್ಕೊಳ್ತಾ ಇತ್ತು. ಇದು ಒಂದು ಚಾಣಾಕ್ಷ ಯೋಜನೆ ಅಂತ ಹೆಸರು ಗಳಿಸ್ತು. ವಿಶ್ವದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ನಮ್ ಸರ್ ಎಂ ವಿನವರು ಮಾಡಿದ್ದು ವಿನ್ಯಾಸ ಇದು. ಆ ಯೋಜನೆಯ ಮೂಲಕ ಒಂದು ಜಲಾಶಯ ಬರೀ ನೀರಾವರಿಗಾಗ್ಲಿ
ಅಥವಾ ವಿದ್ಯುತ್ ಶಕ್ತಿ ಉತ್ಪಾದನೆಗಾಗ್ಲಿ ಮಾತ್ರ ಅಲ್ಲ, ಪ್ರವಾಹ ನಿಯಂತ್ರಣಕ್ಕೂ ಉಪಯೋಗ ಬರುತ್ತೆ ಅಂತ ತೋರಿಸ್ಕೊಟ್ಟಿದ್ದು ಸರ್ ಎಂ ವಿನವರು. ಆ ಆಟೋಮ್ಯಾಟಿಕ್ ಫ್ಲಡ್ ಗೇಟ್ಸ್ ದು ಡಿಸೈನ್ ನ ಸರ್ ಎಂ ವಿನವರು ತಮ್ಮ ಹೆಸರಿಗೆ ಪೇಟೆಂಟ್ ಮಾಡಿಸ್ಕೊಂಡ್ರು. ಅದನ್ನ ಆಮೇಲೆ ಸರ್ಕಾರಕ್ಕೆ ಒಪ್ಪಿಸಿದ್ರು. ಅದಕ್ಕೆ ಅವರು ಯಾವುದೇ ರಾಯಲ್ಟಿ ರಾಯಧನ ಕೇಳಲು ಅಪೇಕ್ಷೆ ಪಡಲಿಲ್ಲ. ಸರ್ ಎಂ ವಿ ಅವರು ಹುಟ್ಟಿದ್ದು 15ನೇ ಸೆಪ್ಟೆಂಬರ್ 1861ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ. ತಂದೆಯ ಹೆಸರು ಮೋಕ್ಷಗುಂಡಂ ಶ್ರೀನಿವಾಸ ಶಾಸ್ತ್ರಿ, ತಾಯಿ ವೆಂಕಟಲಕ್ಷ್ಮಮ್ಮ. ಅವರ ತಂದೆ ಸರಳ ಆದರೆ ಶಿಸ್ತಿನ ಸ್ವಭಾವದವರು. ತಂದೆಯ ಕಟ್ಟುನಿಟ್ಟಿನ ಆಶ್ರಯದಲ್ಲೇ ಬೆಳೆದು ಶಿಸ್ತು ಹಾಗೂ ಸರಳತೆಗಳನ್ನು ರೂಢಿಸಿಕೊಂಡಿದ್ರು. ಮಿತಭಾಷಿತನ ಹಾಗೂ ಚಿಂತನಶೀಲ ಮನೋಭಾವವನ್ನು ಬೆಳೆಸ್ಕೊಂಡಿದ್ರು. ಯಾವುದೇ ಕೆಲಸವನ್ನು ಮಾಡಿದ್ರು ಅದನ್ನ ಕ್ರಮಬದ್ಧವಾಗಿ ಮಾಡಬೇಕು ಅನ್ನೋ ನಿಲುವಿತ್ತು ಸರ್ ಎಂ ವಿ ಅವ್ರಿಗೆ. ಒಂದು ದಿನ ಅವರು ಓದ್ತಿದ್ದ ಪ್ರಾಥಮಿಕ ಶಾಲೆಗೆ ಹೋಗಿ ಅಲ್ಲಿ ಮಕ್ಕಳಿಗೆಲ್ಲ ಸಿಹಿ ಹಂಚಿದ್ರು. ಆಗ ಅಲ್ಲಿನೊಬ್ಬ ಶಿಕ್ಷಕರು ಸರ್ ಎಂ ವಿ ಹತ್ರ ಒಂದು ವಿನಂತಿ ಮಾಡಿಕೊಂಡ್ರು, ಸರ್ ಮಕ್ಕಳನ್ನೆಲ್ಲ ಉದ್ದೇಶಿಸಿ ಒಂದ್ ಸ್ವಲ್ಪ ಮಾತಾಡಿ ಅಂತ. ಸರ್ ಎಂ ವಿ ಅವರು ಒಂದ್ 5 ನಿಮಿಷ ಮಾತಾಡಿದ್ರು, ಆಮೇಲೆ ಅಲ್ಲಿಂದ ಹೊರಟು ಹೋದ್ರು. ಆದ್ರೆ ಅವರಿಗೆ ಸಮಾಧಾನನೇ ಆಗ್ಲಿಲ್ಲ, ಯಾಕಂದ್ರೆ ಭಾಷಣಕ್ಕೆ ಅವರು ತಯಾರಿನೇ ಮಾಡಿರ್ಲಿಲ್ವಲ್ಲ. ಅದಕ್ಕೆ ಕೆಲವೊಂದ್ ದಿನ ಕಳೆದ ಮೇಲೆ ಒಂದು ಒಳ್ಳೆ ಭಾಷಣ ತಯಾರಿ ಮಾಡಿ ಮತ್ತೆ ಆ ಶಾಲೆಗೆ ಹೋಗಿ ಭಾಷಣ ಕೊಟ್ಟು ಮತ್ತೆ ಮಕ್ಕಳಿಗೆಲ್ಲ ಸಿಹಿ ಹಂಚಿದ್ರು. ಉಡುಗೆ ತೊಡುಗೆ ಹಾಗೂ ಆಹಾರ ವಿಹಾರಗಳಲ್ಲೂ ಸರ್ ಎಂ ವಿ ಅವರು ಅಚ್ಚುಕಟ್ಟು. ತಾವು ಧರಿಸ್ತಾ ಇದ್ದಿದ್ದು ಆಂಗ್ಲ ಉಡುಪು, ಆದರೆ ಸದಾ ಶಿರದ ಮೇಲೆ ಒಂದು ಜರಿಯ ಪೇಟ ತೊಡುತ್ತಾ ಇದ್ರು. ಸದಾ ಶುಭ್ರವಾದ ಇಸ್ತ್ರಿ ಮಾಡಿರೋ ಬಟ್ಟೆನೇ ತೊಡ್ತಾ ಇದ್ರು. ಸರ್ ಎಂ ವಿ ಮುಂಬೈ ಇಲಾಖೆಯಲ್ಲಿದ್ದ ತಮ್ಮ ನೌಕರಿಯಿಂದ ನಿವೃತ್ತರಾದ್ಮೇಲೆ ಮೈಸೂರಿಗೆ ಬಂದ್ರು. ಮೈಸೂರಿಗೆ ಬಂದ್ಮೇಲೆ ಆಗಿನ ಶ್ರೀಮನ್ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸರ್ ಎಂ ವಿ ಅವರಿಗೆ ಪ್ರಧಾನ ಇಂಜಿನಿಯರ್ ಆಗಿ ನೇಮಕ ಮಾಡಿದ್ರು. ಸರ್ ಎಂ ವಿ ಅವರು ಕರ್ನಾಟಕಕ್ಕೆ ಕೊಟ್ಟಿದ್ದು ಕೃಷ್ಣರಾಜ ಸಾಗರ ಅಣೆಕಟ್ಟು. ಆದ್ರೆ ಆ ಅಣೆಕಟ್ಟು ಕಟ್ಟೋದಿಕ್ ಮುಂಚೆ ಸರ್ ಎಂ ವಿಗೆ ಒಂದು ಬೇಜಾರಿನ ಸಂಗತಿ ನಡೆದೋಯ್ತು. ಏನು ಅಂದ್ರೆ, ಆ ಅಣೆಕಟ್ಟು ಕಟ್ಟೋದಿಕ್ಕೆ ಅಂತ ಅವರೊಂದು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಒಂದು ಒಳ್ಳೆ ಪ್ರಸ್ತಾಪ ಮಾಡಿದ್ರು. ಅದರ ರೂಪರೇಷೆ, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸಾಮಾನುಗಳು ಇತ್ಯಾದಿ ಇತ್ಯಾದಿ. ಹಾಗೆ ಆ ಅಣೆಕಟ್ಟನ್ನ ಕಟ್ಟೋದಿಕ್ಕೆ 253 ಲಕ್ಷ ರೂಪಾಯಿಗಳು ಖರ್ಚಾಗತ್ತೆ ಅಂತ ಅಂದಾಜ್ ಮಾಡಿದ್ರು. ಆ ಪ್ರಸ್ತಾಪನ ಮೇಲಧಿಕಾರಿಗಳು ಓದಿದ್ರು. ಏನಪ್ಪ 253 ಲಕ್ಷ ರೂಪಾಯಿನ? ಮೈಸೂರು ಸಂಸ್ಥಾನ ಈ ಮುಂಚೆ ಯಾವ ಯೋಜನೆಗೂ ಇಷ್ಟೊಂದು ದುಡ್ಡು ಖರ್ಚು ಮಾಡಿರ್ಲಿಲ್ಲ. ಈ ಕೆಲಸ ಸರಿಯಾಗದೆ ಹೋದ್ರೆ ದುಡ್ಡೆಲ್ಲ ವ್ಯರ್ಥ ಆಗಲ್ವಾ ಅಂತ ಅನ್ಕೊಂಡು ಆ ಫೈಲ್ನ ಮಹಾರಾಜರು ಒಪ್ಪಿಗೆಗೆ ಮುಂದೆ ಕಳಿಸ್ಲೇ ಇಲ್ಲ. ಇದರಿಂದ ಸರ್ ಎಂ ವಿಗೆ ಎಷ್ಟು ದುಃಖ ಆಯ್ತು ಅಂತಂದ್ರೆ, ಆ ಕೆಲ್ಸಕ್ಕೆ ರಾಜೀನಾಮೆ ಕೊಡೋಣ ಅನ್ನೋಷ್ಟು ಯೋಚನೆ ಬಂದ್ಬಿಡ್ತು. ಅವರು ನಿರಾಶರಾಗಿ ನಿರಾಸಕ್ತರಾಗಿ ಕೆಲಸ ಮಾಡ್ತಾ ಇದ್ರು. ಇದನ್ನ ಮಹಾರಾಜರು ಒಂದಿನ ಗಮನಿಸಿದ್ರು. ಅವ್ರನ್ನ ಕರೆದು ಕಾರಣ ಕೇಳಿದ್ರು. ಅವಾಗ ಸರ್ ಎಂ ವಿ ಹೇಳಿದ್ರು, ಈ ಅಣೆಕಟ್ಟು ಕಟ್ಟಬೇಕು, ಜನರಿಗೆಲ್ಲ ಇದರಿಂದ ಉಪಯೋಗ ಆಗ್ಬೇಕು ಅಂತ ನಂದು ಒಂದು ಕನಸು. ಆದ್ರೆ ಈ ಕನಸು ನನ್ಸಾಗೋದಿಕ್ಕೆ ನನ್ಗೆ ಅದಕ್ಕೆ ಸೌಕರ್ಯಗಳೇ ಸಿಗ್ತಾ ಇಲ್ಲ ಅಂತ. ಆಗ ಮಹಾರಾಜರು ತಕ್ಷಣವೇ ಆ ಫೈಲ್ನ ತರಿಸಿ ಮಂಜೂರು ಮಾಡಿದ್ರು. KRS ಡ್ಯಾಮ್ ಕನ್ನಂಬಾಡಿ ಅಣೆಕಟ್ಟು ನಿರ್ಮಾಣ ಆಗಿದ್ದು 1912ರಲ್ಲಿ. ಅದೇ ವರ್ಷ ಸರ್ ಎಂ ವಿ ಅವರಿಗೆ ಮೈಸೂರು ಸಂಸ್ಥಾನದ ದೀವಾನರಾಗಿ ಪದವಿ ಸ್ವೀಕರಿಸೋದಿಕ್ಕೆ ಕರೆ ಪತ್ರ ಬಂತು. ಆದ್ರೆ ಸರ್ ಎಂ ವಿಗೆ ಅಂಥ ಮೇಲ್ ಪದವಿಗಳಲ್ಲಿ ಆಸೆ ಇರಲಿಲ್ಲ. ಅವರು ಒಪ್ಕೊಳ್ಳೋದಿಕ್ಕೆ ಹಿಂಜರಿದ್ರು. ಆದ್ರೆ ಮಹಾರಾಜರು ಬಿಡ್ಲಿಲ್ಲ, ಅವರು ಒತ್ತಾಯಿಸಿದ್ರು, ನೀವು ಯಾವುದೇ ಯೋಜನೆಗಳನ್ನ ತಗೊಳ್ಳಿ, ಅದಕ್ಕೆ ನನ್ನ ಕಡೆಯಿಂದ ನಾನು ಎಲ್ಲಾ ರೀತಿ ಅನುಕೂಲಗಳನ್ನ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ರು. ಆ ಭರವಸೆ ಸಿಕ್ಕಿದ ಮೇಲೇನೆ ಸರ್ ಎಂ ವಿ ಅವರು ದೀವಾನ್ ರಾಗೋದಿಕ್ಕೆ ಒಪ್ಕೊಂಡಿದ್ದು. ಸರ್ ಎಂ ವಿ ಅವರು 6 ವರ್ಷಗಳ ಕಾಲ ದೀವಾನ್ ರಾಗಿ ಸೇವೆ ಸಲ್ಲಿಸಿದ್ರು. ಆ ಸಮಯದಲ್ಲಿ ಮೈಸೂರಿನಲ್ಲಿರೋ ಶೈಕ್ಷಣಿಕ ಸಂಸ್ಥೆಗಳ ಸಂಖ್ಯೆ
ನಾಲ್ಕು ಸಾವಿರದಿಂದ ಹೆಚ್ಚಿ 11,000ವರೆಗೆ ತಲುಪಿತ್ತು. ಹೆಣ್ಣು ಮಕ್ಕಳ ಶಿಕ್ಷಣೆಗೆ ಪ್ರೋತ್ಸಾಹಿಸಲಾಯಿತು. ವಿದ್ಯಾರ್ಥಿನಿಯರಿಗೆ ಅಂತ ಮೊದಲು ಹಾಸ್ಟೆಲ್ ಕಟ್ಟಿದ್ದು ಮೈಸೂರಿನಲ್ಲಿ 1914. ಬೆಂಗಳೂರಿನಲ್ಲಿ UVCE ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ. ಅದಕ್ಕೆ ಮೊದಲ ಹೆಸರು ಇದ್ದಿದ್ದು ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜ್ ಅಂತ. ಈ ಕಾಲೇಜ್ ಹೇಗೆ ಹುಟ್ಟು ಗೊತ್ತಾ? ಆ ಕಾಲದಲ್ಲಿ ಇಡೀ ಭಾರತದಲ್ಲಿ ಎರಡೇ ಕಡೆ ಇಂಜಿನಿಯರಿಂಗ್ ಕಾಲೇಜ್ ಇದ್ದಿದ್ದು, ಮದ್ರಾಸಲ್ಲೊಂದು, ಪುಣೆನಲ್ಲೊಂದು. ಈ ಎರಡೂ ಕಾಲೇಜ್ಗಳಲ್ಲೂ ಮೈಸೂರಿನಿಂದ ಬರೀ 5 ವಿದ್ಯಾರ್ಥಿಗಳಿಗೆ ಪ್ರವೇಶ ಸಿಗ್ತಾ ಇತ್ತು. ಅದು ಮೈಸೂರಿನ ಅಗತ್ಯಗಳಿಗೆ ಸಾಕಾಗ್ತಾ ಇರಲಿಲ್ಲ. ಅದಕ್ಕೆ ಸರ್ ಎಂ ವಿನವರು ಮೈಸೂರಿನ ವಿದ್ಯಾರ್ಥಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಜಿನಿಯರಿಂಗ್ ಓದಬೇಕು ಅಂತ ಹೇಳಿ 1917 ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜ್ನ ಸ್ಥಾಪಿಸಿದ್ರು. ಹಾಗೇನೆ ಆ ಕಾಲದಲ್ಲಿ ಮೈಸೂರಿನಲ್ಲಿರೋ ಎಲ್ಲ ಕಾಲೇಜು ಮದ್ರಾಸ್ ಯೂನಿವರ್ಸಿಟಿಗೆ ಅಧೀನವಾಗಿತ್ತು. ಸರ್ ಎಂ ವಿ ಅವ್ರ ಯೋಚನೆ ಏನಿತ್ತು ಅಂತಂದ್ರೆ, ಮೈಸೂರಿಗೆ ತನ್ನದೇ ಆದ ಒಂದು ಯೂನಿವರ್ಸಿಟಿ ಇರಬೇಕು ಅಂತ. ಅದರ ಸಲುವಾಗಿ ಅವರೊಂದು ವಿಸ್ತಾರವಾದ ಪ್ರಸ್ತಾಪವನ್ನ ರಚಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ರು. ಸರ್ಕಾರ ಏನೋ ಒಪ್ತು, ಆದ್ರೆ ಮದ್ರಾಸ್ ಯೂನಿವರ್ಸಿಟಿನಲ್ಲಿದ್ದ ಅಧಿಕಾರಿಗಳು ಇನ್ನೊಂದು ಯೂನಿವರ್ಸಿಟಿಗೆ ನಾವು ಪರ್ಮಿಷನ್ ಕೊಡಲ್ಲ ಅಂತ ತಕರಾರು ಮಾಡಿದ್ರು. ಆದ್ರೆ ಸರ್ ಎಂ ವಿನವರು ಆಗಿನ ಕಾಲದ ವೈಸ್ರಾಯ್ ಆಗಿದ್ದ ಲಾರ್ಡ್ ಹಾರ್ಡಿಂಜರ್ ಅವರ ಸಹಾಯದಿಂದ ಎಲ್ಲಾ ವ್ಯತ್ಯಾಸಗಳನ್ನ ಸರಿಪಡಿಸಿ 1916 ಮೈಸೂರು ವಿಶ್ವವಿದ್ಯಾಲಯವನ್ನ ಕ್ರಿಯಾತ್ಮಕಗೊಳಿಸಿದ್ರು. ಮೈಸೂರಿನ ದಿವಾನ್ ರಾಗಿ ಅವರು ನಿವೃತ್ತರಾದ್ಮೇಲೆ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯಲ್ಲಿ 6.5 ವರ್ಷಗಳ ಸೇವೆ ಸಲ್ಲಿಸಿದ್ರು. ಅವರ ಅವಧಿ ಮುಗಿದ ಮೇಲೇನೆ, ಅಂದ್ರೆ 6.5 ವರ್ಷ ಮುಗಿದ ಮೇಲೇನೆ ಅವ್ರಿಗೆ ಅಷ್ಟೂ ವರ್ಷ ಬರಬೇಕಾಗಿರೋ ಸಂಬಳ 1.5 ಲಕ್ಷ ರೂಪಾಯಿಗಳು ಅವ್ರಿಗೆ ಅವಾಗ ಬಂತು. ಆದ್ರೆ ಸರ್ ಎಂ ವಿ ಅವರು ಅದನ್ನ ಸ್ವೀಕರಿಸಲಿಲ್ಲ. ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ ನಿರ್ಮಾಣ ಮಾಡೋದಿಕ್ಕೆ ಅದನ್ನ ದಾನ ಮಾಡಿದ್ರು. ಸರ್ ಎಂ ವಿ ಅವರು ನಂಬಿದ್ದ ಮೌಲ್ಯಗಳೆಂದರೆ, ಸಮಯವನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದರಿಂದ, ಸಮಯದ ಬೆಲೆಯನ್ನು ಆಧರಿಸುವುದರಿಂದ ಒಬ್ಬರು ಜೀವನವನ್ನು ಆರೋಗ್ಯವಾಗಿಯೂ ನಿಶ್ಚಿಂತೆಯಾಗಿಯೂ ಚಿನ್ಮಯವಾಗಿಯೂ ಬಾಳಬಹುದು. ಒಬ್ಬ ವ್ಯಕ್ತಿಯ ಯಶಸ್ಸು ಅವನ ಸ್ವಂತ ಪರಿಶ್ರಮದಿಂದಲೇ ಸಾಧ್ಯ. ಈ ಚಿಂತನೆಗಳಿಂದಲೇ, ನಿಷ್ಠಾವಂತ ದುಡಿಮೆಯಿಂದಲೇ ಸರ್ ಎಂ ವಿ ಅವರು ದೀರ್ಘಾಯುಷಿಗಳಾಗಿದ್ದು, ಅವರ ಮುಪ್ಪಿನಲ್ಲೂ ಸಹ ಅವರ ಮೈಕೈಗಳು ಗಟ್ಟಿಮುಟ್ಟಾಗಿದ್ದವು. ಅವರ ಮನಸ್ಸು, ಬುದ್ಧಿಗಳು ಪೂರ್ಣ ಪ್ರಮಾಣದಲ್ಲಿ ಅವರ ಸ್ಥಿಮಿತದಲ್ಲಿದ್ದವು. ತಾವೇ ಎದ್ದು ಹೋಗಿ ಕೈಕುಲುಕಿ ಬಂದವರನ್ನೆಲ್ಲ ಸ್ವಾಗತಿಸ್ತಾ ಇದ್ರು. ಸರ್ ಎಂ ವಿ ಅವರು ಪ್ರಾಥಮಿಕ ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಅವರು ತೆಳ್ಳವಾಗಿರೋ ದೇಹನ ನೋಡಿ ಒಬ್ರು ಶಿಕ್ಷಕರು ಹೇಳಿದ್ರಂತೆ, ಈತ 30 ವರ್ಷಗಳಿಗಿಂತ ಜಾಸ್ತಿ ಬದುಕೋದಿಲ್ಲ ಅಂತ. ಆದ್ರೆ ಸರ್ ಎಂ ವಿ ಅವರು 101 ವರ್ಷಗಳ ಕಾಲ ಇಂದಿಗೂ ನಮ್ಮೆಲ್ಲರಿಗೂ ಮಾದರಿಯಾಗುವಂತೆ ಬಾಳಿದ್ರು. ನನ್ನ ವೃತ್ತಿ ಜೀವನದ ನೆನಪುಗಳು ಎಂಬ ಪುಸ್ತಕವನ್ನು ಬರೆದು ನಮ್ಮೆಲ್ಲರಿಗೆ ಒಂದು ಸ್ಫೂರ್ತಿದಾಯಕವಾದ ಗ್ರಂಥವನ್ನ ಕೊಟ್ಟು ಹೋಗಿದ್ದಾರೆ. ಧನ್ಯವಾದಗಳು.